ನಿರ್ದೇಶಕ ಮಯೂರ ರಾಘವೇಂದ್ರ ಹಾಗೂ ತಂಡದಿಂದ ದಿನಸಿ ಕಿಟ್ ಹಂಚುವಂತಹ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಚಿತ್ರಮಂದಿರದಲ್ಲಿ ಕೆಲಸ ಮಾಡೋ 50 ಕ್ಕೂ ಹೆಚ್ಚು ಕಾರ್ಮಿಕರಿಗೆ ದಿನಸಿ ಕಿಟ್ ವಿತರಣೆ ಮಾಡುವ ಮೂಲಕ ಕಾರ್ಮಿಕರ ಕಷ್ಟದಲ್ಲಿ ಭಾಗಿಯಾಗಿದ್ದಾರೆ ಮಯೂರ ಹಾಗೂ ತಂಡದವರು. ಲಾಕ್ಡೌನ್ ಆರಂಭದಿಂದ ಇಲ್ಲಿಯವರೆಗೂ ಸಾವಿರಾರು ಜನರಿಗೆ ದಿನಸಿ ಕಿಟ್ ವಿತರಣೆ ಮಾಡುತ್ತಾ ಬಂದಿದೆ ಈ ತಂಡ. ನಿರ್ದೇಶಕ ಮಯೂರ ರಾಘವೇಂದ್ರ ಹಾಗೂ ತಂಡದಿಂದ ದಿನಸಿ ಕಿಟ್ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಚಿತ್ರಮಂದಿರದಲ್ಲಿ ಕೆಲಸ ಮಾಡೋ 50 ಕ್ಕೂ ಹೆಚ್ಚು ಕಾರ್ಮಿಕರಿಗೆ ದಿನಸಿ ಕಿಟ್ ವಿತರಣೆ ಮಾಡುವ ಮೂಲಕ ಕಾರ್ಮಿಕರ ಕಷ್ಟದಲ್ಲಿ ಭಾಗಿಯಾಗಿದ್ದಾರೆ ಮಯೂರ ಹಾಗೂ ತಂಡದವರು. ಲಾಕ್ಡೌನ್ ಆರಂಭದಿಂದ ಇಲ್ಲಿಯವರೆಗೂ ಕೂಡ ಸಾವಿರಾರು ಜನರಿಗೆ ದಿನಸಿ ಕಿಟ್ ವಿತರಣೆ ಮಾಡುತ್ತಾ ಬಂದಿದೆ ಈ ತಂಡ. ಆಚಾರಿ ಲಾಸ್ಟ್ ನೀನೆ. ಇವತ್ತು ಆ್ಯಕ್ಚುಲಿ ನಾವು ಇದು ಕುಮಾರಸ್ವಾಮಿ ಲೇಔಟ್ ಹತ್ರ ಇರುವಂಥ ಶ್ರೀನಿವಾಸ ಥಿಯೇಟ್ರಿಗೆ ಬಂದಿದ್ದೀವಿ ಆ್ಯಕ್ಚುಲಿ. ಸೊ ಉದ್ದೇಶ ಏನು ಅಂತಂದರೆ, ಇಲ್ಲಿ ಸುಮಾರು ಜನಕ್ಕೆ ಸಿಂಗಲ್ ಸ್ಕ್ರೀನ್ ಥಿಯೇಟ್ರ್ಗಳಲ್ಲಿ ವರ್ಕ್ ಮಾಡ್ತಿರುವಂಥ ಸೊ ನಮ್ಮ ಕಾರ್ಯಕರ್ತರುಗಳಿಗೆ ಅವ್ರಿಗೆ ನಾವು ಇಂದು ದಿನಸಿ ಕಿಟ್ ಕೊಡುವಂಥ ಒಂದು ಉದ್ದೇಶನ ಇಟ್ಕೊಂಡು ಬಂದ್ವಿ. ಟು ಬಿ ವೆರಿ ಆನೆಸ್ಟ್, ನಿಜ ಹೇಳಬೇಕು ಅಂತಂದರೆ ಸುವರ್ಣ ನ್ಯೂಸ್ ಪವಿತ್ರ ಅವರು ನನಗೆ ಕಾಲ್ ಮಾಡಿದ್ರು ಆ್ಯಕ್ಚುಲಿ. 3 ದಿವಸದ ಕೆಳಗಡೆ ಫೋನ್ ಮಾಡಿಬಿಟ್ಟು ಈ ಥರ ಸಾಕಷ್ಟು ಜನ ಸಿಂಗಲ್ ಸ್ಕ್ರೀನ್ ಥಿಯೇಟ್ರ್ಗಳಲ್ಲಿ ಕೆಲಸ ಮಾಡ್ತಿರೋಂಥವ್ರು ಎಷ್ಟೋ ಜನಕ್ಕೆ ಪಾಪ ಆರ್ಥಿಕ ಪರಿಸ್ಥಿತಿ ಕಷ್ಟ ಆಗಿದೆ. ಸೊ ಹಾಗಾಗಿ ಅವ್ರಿಗೇನಾದರೂ ಮಾಡಬಹುದಾ ಅಂತ ಕೇಳಿದ್ರು. ಸೊ ನಾವು ಸುಮಾರು 1 ವರ್ಷದಿಂದ ನಾವು ಮತ್ತು ನಮ್ಮ ತಂಡದವರು ಫೀಡ್ ದನ್ ಇಡಿ ಅಂತಂದ್ಬಿಟ್ಟು ಮಾಡ್ಕೊತಾ ಬಂದಿದ್ದೀವಿ. ಈ ವರ್ಷ ಸುಮಾರು 1,000 ಕುಟುಂಬಗಳಿಗೆ ಈ ಒಂದು ದಿನಸಿ ಕಿಟ್ಟನ್ನು ಕೊಡ್ತಾ ಬಂದಿದ್ದೀವಿ ನಾವು. ಸೊ ಹೀಗಾಗಿ ನಿಲ್ಲಿಸಿದ್ವಿ, 1-4 ದಿವಸದ ಕೆಳಗಡೆ ನಿಲ್ಲಿಸಿದ್ವಿ. ಸೊ ಇವ್ರು ಹೇಳಿದ ಮೇಲೆ ಮತ್ತೆ ಶುರು ಮಾಡೋಣ ಅಂತಂದರು. ಸೊ ಆಯಿತು ಶುರು ಮಾಡೋಣ ಅಂತ ಹೇಳಿಬಿಟ್ಟು ಒಂದು ಇನ್ಸ್ಟಾಗ್ರಾಮು ಫೇಸ್ಬುಕ್ ಮೂಲಕ ಸೊ ನಾವು ಅದನ್ನು ಒಂದು ಕೂಗನ್ನು ಕೊಟ್ವಿ. ಸೊ ಯಾರಿಗಾದ್ರೂ ಇಂಟ್ರೆಸ್ಟೆಡ್ ಇತ್ತು ಅಂದರೆ ತುಂಬ ಜನ ಹೇಳ್ತೀನಿ, ಸುಮಾರು ಜನ ಪಾಪ ಅವ್ರ ಮುಂದೆ ಬಂದು ಅವರ ಒಂದು ಫಂಡ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.